ಕ್ಷೇತ್ರದ ಏನು ಫಲಿತಾಂಶನೇ ಜನಾದೇಶದ ಮುಂದೆ ಯಾವ ಒಬ್ಬ ಯಾವ ದೊಡ್ಡವರಾಗಿರ್ಬೋದು ಹಿರಿಯರಾಗಿರ್ಬೋದು ಕಿರಿಯರಾಗಿ ಏನು ಅಲ್ಲ ಅನ್ನೋದು ಈ ಒಂದು ಚುನಾವಣೆ ಸಾಬೀತು ಮಾಡಿದೆ. ಜೊತೆಗೆ ಅವ್ರಿಗೆ ಅನ್ಯಾಯ ಆಯ್ತಲ್ಲ ಅವ್ರಿಗೆ, ಈಗ ಇದು ಇವರು ಮಾಡಿದ್ದೇನು ಪಾಪ ಅವ್ರ ನಂಬಿಸಿ ಲೋಕಸಭೆ ಚುನಾವಣೆಯಲ್ಲಿ ಅವ್ರ ಕೈ ಕೆಲಸ ಮಾಡಿಸ್ಕೊಂಡ್ರು, ಏನು ಕೆಲಸ ಮಾಡಿದ್ರು, ಏನು ಒಳ್ಳೇದು ಮಾಡಿದ್ರು ಅವ್ರಿಗೆ? ಅವರು ನೂರು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ. ಅವರು ನಾವಂತೂ ಖುಷಿಯಾಯಿತು ಅವ್ರಿಗೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ನಾವೆಲ್ಲ ಅತ್ಯಂತ ಖುಷಿ ಪಟ್ಟಿವಿ, ಮತ್ತು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅಂತ ನಾವು ಸ್ವಾಗತಿಸಿದ್ವಿ. ಈಗ ಜನ ಬಹಿರಂಗವಾಗಿ ಕನ್ಫ್ಯೂಸ್ ಅಂದರೆ ಇದು ತಪ್ಪಿಸಿದ್ರು. ಈಗ ನಾವು ಮಾತಾಡ್ಬೋದು ಏನೇನಾದರೂ, ಸಿದ್ದರಾಮಯ್ಯ ಸಾಹೇಬರಿಗೆ ವೈಯಕ್ತಿಕವಾಗಿ ಏನೇನು ಮಾತಾಡಿದ್ರೆ ಅಂತ ನಿಮಗೆಲ್ಲ ಗೊತ್ತು. ಡಿ ಕೆ ಶಿವಕುಮಾರ್ ಸಾಹೇಬರು ಸುರೇಶ್ ಅನ್ನೋರ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತಾಡಿದ್ರೆ ಅಂತ ನೀವೇ ನೋಡಿದ್ದೀರಿ. ಅದೇ ರೀತಿ ಅವರು ಬಾಯಿ ತಪ್ಪೊಂದು ಮಾತಾಡಿದ್ರೆ ತಪ್ಪೇನಿದೆ? ಬಾಯಿ ತಪ್ಪೊಂದೊಂದು ಮಾತು, ಈಗ ಯಾರಾಗಲಿ ನಾವು ಯಾರು ತಪ್ಪು ಮಾಡದೇ ಇರ್ತೀವ ಮಾತಾಡಿ, ಅದನ್ನೇನು ಚುನಾವಣೆಗೆ ಇಂಪ್ಯಾಕ್ಟ್ ಆಗಿಲ್ಲ, ಆಗದಾಗಿದ್ದರೆ ನಾವು ಸೋಲ್ಬೇಕಾಗಿತ್ತಲ್ಲಿ. ಈಗ ಅವರು ಸರಿಯಾದ ರೀತಿ ಆಯ್ಕೆ ಮಾಡ್ಕೊಂಡು ಯಾವುದೋ ಒಂದು ಕ್ಷೇತ್ರದಲ್ಲಿ ಇರಬೇಕಿತ್ತು. ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲಿ ಹುಡುಕ್ಬೇಕಿತ್ತು, ರಾಮನಗರದಲ್ಲೇ ಇನ್ನೊಂದು ಬಾರಿ ಪ್ರಯತ್ನ ಮಾಡ್ಬೋದಿತ್ತು, ಇಲ್ಲ ಅವರು ಲೋಕಸಭೆಗೆ ಅವ್ರ ತಂದೆ ಬದಲು ಅವರೇ ನಿಂತ್ಕೊಬೋದಾಗಿತ್ತು ಮಂಡ್ಯದಲ್ಲಿ, ಅದು ಮಾಡ್ಬೋದಿತ್ತು. ಲೋಕಸಭೆಯಲ್ಲಿ ಅವರೇ ನಿಂತ್ಕೊಬೋದಾಗಿತ್ತು. ಇವರು ಮಗವನ್ನ ನಾವು ಗೆಲ್ಲಿಸಲೇಬೇಕು ಅಂತಾಗಿದ್ರೆ ಲೋಕಸಭೆಯಲ್ಲಿ ಮಗವ್ರಿಗೆ ಬಿಟ್ಕೊಡ್ಬೋದಾಗಿತ್ತಲ್ಲ ಇವರು ಮಂಡ್ಯದಲ್ಲಿ, ರಾಮನಗರದಲ್ಲೇ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಈಗ ಚನ್ನಪಟ್ಟಣ ಇವ್ರಿಗೆ ಅವಶ್ಯಕತೆ ಇರಲಿಲ್ಲ, ಇವರು ಇವರಾಗೆ ಮಾಡ್ಕೊಂಡಿದ್ದೀರಿ, ಜನ ಮಾಡಿದ್ದಲ್ಲ, ಜನದ ಮೇಲೆ ನಾವು ಯಾರು ದೂರ ಬಂದು ನೂರಕ್ಕೆ ನೂರು ಅವರಾಗ ಅವರೇ ಮಾಡ್ಕೊಂಡಿದ್ದು ಪ್ರಯತ್ನ ಮಾಡಬೇಕು. ಆಮೇಲೆ ವ್ಯಾಮೋಹ ಇರಬಾರ್ದು ಕುಟುಂಬದ ಮೇಲೆ, ಅದು ಕಡಿಮೆ ಆಗ್ಬೇಕು. ರಾಜಕಾರಣಿಗಳು ಯಾರೇ ಆಗಿ ನಾನೇ ಆಗಿ ನೋಡಬಾರ್ದು, ಕುಟುಂಬದಲ್ಲಿ ಒಬ್ರು ಇಬ್ರು ರಾಜಕೀಯ ಮಾಡ್ತಾ ಇರಬೇಕು, ಕುಟುಂಬದವರೆಲ್ಲ ರಾಜಕೀಯ ಮಾಡ್ತಾ ಹೋದ್ರೆ ಇದು ಜನ ಕೊಡಿಸುವಂತ ಉತ್ತರ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಾವು ವೈಯಕ್ತಿಕವಾಗಿ ನನ್ನ ಅಲ್ಲಿ ನಾವೆಲ್ಲ ಅಲ್ಲಿ ಇನ್ಚಾರ್ಜ್ ಆಗಿದ್ವಿ, ನಮ್ಮ ಮಡೂರು ಜಿಲ್ಲಾ ಪಂಚಾಯತಿಗೆ ನಾವು ಸಹ ಹಾಕಿದ್ರು. ಚನ್ನಪಟ್ಟಣ ನಮ್ಗೆ ಗೊತ್ತಿತ್ತು ಇದೇ ನಮ್ಗೆ ಆಶ್ಚರ್ಯಕರವಾದಂಥ ರಿಸಲ್ಟ್ ಅಂತ, ನೂರಕ್ಕೆ ನೂರು ನಾವು ಒಂದು 25,000 ಅಂತರದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋದು ನಮಗೆ ಕಾನ್ಫಿಡೆಂಟ್ ಇತ್ತು. ಅದ್ರ ಸುಮ್ಮನೆ ಈ ಏನು ರಿಪೋರ್ಟ್ಸ್ ಹಾಗೆ ಹೀಗೆ ಅಂತ ಹೇಳಿ ತೆಗೆದುಕೊಂಡ್ರು ಅಂತ.